ಶಂಕರಪುರದ ಮಹಿಳಾ ಸಮಾಜ ಶಾಲೆ ಮಾಡಿದ ಎಡವಟ್ಟಿಗೆ ಪೋಷಕರು ಪರದಾಡುವಂತಾಗಿದೆ. ಶಾಲೆ ಆರಂಭಕ್ಕೆ 5 ದಿನ ಬಾಕಿ ಇರುವಾಗ ವಿದ್ಯಾರ್ಥಿಗಳಿಗೆ ಗೇಟ್ ಬಂದ್ ಆಗಿದೆ. ಗೇಟ್ ಮುಂದೆ ನಿಂತು ಪೋಷಕರು ಕಣ್ಣೀರು ಸುರಿಸಿದ್ದಾರೆ. ಕಾರಣವೇನು? ಈ ಸ್ಟೋರಿ ನೋಡಿ. ಮಹಿಳಾ ಸಮಾಜ ಶಾಲೆ ಎಡವಟ್ಟು, ಪೋಷಕರ ಪರದಾಟ. ಮಕ್ಕಳಿಗೆ ಎಂಟ್ರಿ ನೀಡದೆ ಗೇಟ್ ಬಂದ್, ಪೋಷಕರ ಕಣ್ಣೀರು. ಬೆಂಗಳೂರಿನ ಶಂಕರಾಪುರದ ಮಹಿಳಾ ಸೇವಾ ಸಮಾಜ ಹೈಯರ್ ಪ್ರೈಮರಿ ಸ್ಕೂಲ್ ಎದುರು ಪೋಷಕರು ಕಣ್ಣೀರು ಸುರಿಸುತ್ತಿದ್ದಾರೆ. ಸ್ಟೇಟ್ ಬೋರ್ಡ್ ಅನುಮತಿ ಇದೆ ಅಂತ ಶುಲ್ಕ ಅಡ್ವಾನ್ಸ್ ಆಗಿ ಕಟ್ಟಿಸಿಕೊಂಡಿದ್ದ ಶಾಲೆ ಈಗ ಅನುಮತಿ ಇಲ್ಲ, ಬೇರೆ ಕಡೆ ತೆರಳಿ ಅಂತಿದೆ ಅಂತ ಪೋಷಕರು ಕಣ್ಣೀರು ಸುರಿಸಿದ್ದಾರೆ. ಇದು ಶತಮಾನ ಪೂರೈಸಿದ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆ. ಪೋಷಕರು ಒಳ್ಳೆ ಸ್ಕೂಲ್ ಅಂತ 1ನೇ ಕ್ಲಾಸ್ಗೆ ಮಕ್ಕಳ ದಾಖಲಾತಿ ಮಾಡಿ 5 ತಿಂಗಳ ಹಿಂದೆ 50,000 ಶುಲ್ಕ ಅಡ್ವಾನ್ಸ್ ಆಗಿ ಕಟ್ಟಿದ್ರು. ಜೂನ್ 1ರಿಂದ ಶಾಲೆಗೆ ಮಕ್ಕಳನ್ನ ಕಳುಹಿಸಲು ಮುಂದಾಗಿದ್ರು. ಆದರೆ ಈಗ ಏಕಾಏಕಿಯಾಗಿ ಶಾಕ್ ನೀಡಿದ್ದು 30 ವಿದ್ಯಾರ್ಥಿಗಳ ಬದುಕು ಅತಂತ್ರವಾಗಿದೆ. ಶಾಲೆ ಆರಂಭಕ್ಕೆ 5 ದಿನ ಇರುವಾಗ ರಾಜ್ಯ ಪಠ್ಯಕ್ರಮಕ್ಕೆ ಅನುಮತಿ ಇಲ್ಲ ಅಂತ ಹೊಸ ಕತೆ ಶುರು ಮಾಡಿದೆ. ಇದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಫೀಸ್ ಬೇರೆ ಎಲ್ಲ ಕಟ್ಸ್ಬಿಟ್ಟಿದ್ದಾರೆ, ಜನವರಿಗೆ ಕಟ್ಸ್ಬಿಟ್ಟಿದ್ದಾರೆ. ಅದು ಮುಂಚೆ ಏನಾಗಿದ್ರೆ ದಾರಿ ಮಾಡಬಹುದಾಯ್ತು. ಇವಾಗ ನಾವ್ ಇಲ್ಲಿ ಹೋಗೋಣ, ನಾವು ದಾರಿಗೆ ಬಂದಿದೀವಿ, ಇಲ್ಲಿ ಹೋಗ್ಬೇಕು ಹೇಳಿ. ಪಾಪ ಮಕ್ಕಳು, ಆಟ ಆಡೋ ಮಕ್ಕಳು. ನಾವಂತೂ ಓದಿಲ್ಲ, ಮಕ್ಕಳಾದ್ರೂ ಓದ್ಲಿ ಅನ್ಬಿಟ್ಟು ನಾವು ಕಷ್ಟಪಟ್ಬಿಟ್ಟು ನಾವು ದುಡ್ದ್ಬಿಟ್ಟು ಇಲ್ಲಿ ಆಗ್ತಾ ಇದೀವಿ. ಇವ್ರು ನೋಡಿದ್ರೆ ಇವಾಗ ಬೇರೆ ಕಡೆ ಹೋಗಿ ಅಂದ್ರೆ ಡಡಿಗಂದ್ರೆ ನಾವು ಇಲ್ಲಿ ಹೋಗ್ಬೇಕಣ. ಮಕ್ಕಳಿಗೆ ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿಕೊಂಡು ಶಾಲೆಗೆ ಕಳುಹಿಸಲು ಪೋಷಕರು ತಯಾರಿ ಮಾಡಿಕೊಂಡಿದ್ರು. ಆದರೆ ಶಾಲಾ ಆಡಳಿತ ಮಂಡಳಿ, ಶಿಕ್ಷಣ ಇಲಾಖೆ ರಾಜ್ಯ ಪಠ್ಯಕ್ರಮ ಬೋಧನೆಗೆ ಅನುಮತಿ ನೀಡಿಲ್ಲ. ಹೀಗಾಗಿ ಬೇರೆ ಕಡೆ ತೆರಳಿ ಅಂತ ಪೋಷಕರಿಗೆ ಹೇಳಿದೆ. ಈಗ ಬೇರೆ ಶಾಲೆಗೆ ದಾಖಲಾತಿ ಮಾಡಿಸಲು ಸಾಧ್ಯವಿಲ್ಲ. ಸೀಟ್ ಸಿಕ್ಕರೂ 1-2 ಶುಲ್ಕ ಕೇಳ್ತಾರೆ. ಇಲ್ಲೇ CBSEಗೆ ದಾಖಲಾತಿ ನೀಡಿ ಅಂದರೆ ಸೀಟ್ ಫುಲ್ ಅಂತಿದೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ನ್ಯಾಯ ಕೊಡಿಸುವಂತೆ ಪೋಷಕರು ಆಗ್ರಹ ಮಾಡಿದ್ದಾರೆ. ಫಸ್ಟ್ ವರ್ಷ LKG UKG ಎಲ್ಲ ಇಲ್ಲೇ ಓದಿದ್ದು, ಫಸ್ಟ್ ವರ್ಷ ಅಡ್ಮಿಷನ್ ತಗೊಂಡಿದ್ದಾರೆ. ಇವಾಗ ಶನಿವಾರ, ಹೋದ್ವಾರ, ಗುರುವಾರ ಬುಕ್ಸ್ ಕೊಟ್ಟಿದ್ದಾರೆ. ನಾವು ಸ್ಕೂಲ್ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡೋದೆಲ್ಲ ಹೋಗ್ಲಿ, ಪರವಾಗಿಲ್ಲ, ಚಿಂತೆ ಇಲ್ಲ ನಮಗೆ. ಶನಿವಾರ ಮೀಟಿಂಗ್ ಕರೆಸ್ಬಿಟ್ಟು ಇಲ್ಲ, ಇವಾಗ ಸ್ಕೂಲ್ಗೆ ಅಡ್ಮಿಷನ್ ನಾವು ತಗೋತಾ ಇಲ್ಲ, ಸ್ಟೇಟ್ ಬೋರ್ಡ್ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ, ಇವಾಗ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಬೇರೆ ಕಡೆ ಹೋಗಿ ಅಂದರೆ ಸಡನ್ ಆಗಿ ಎಲ್ಲಿ ಹೋಗೋದು? BO ಆಫೀಸ್ ಹೋಗಿ ಕೇಳಿದ್ರೆ ಇವ್ರು ಮುಂಚೆ ಪರ್ಮಿಷನ್ ತಗೊಬೇಕಿತ್ತು. ಅವ್ರು 6 ಮಂತ್ಸ್ ಬಿಫೋರೇ ನೋಟಿಸ್ ಬಂದಿದೆ, ಜನವರಿಗೆ ನೋಟಿಸ್ ಬಂದಿದೆ ಅವ್ರಿಗೆ, ನಮಗೆ ಇನ್ಫಾರ್ಮ್ ಮಾಡಿಲ್ಲ. ಅಡ್ಮಿಷನ್ಸ್ ಎಲ್ಲ ಕವರ್ ಮಾಡಿದ್ದಾರೆ, ಇವಾಗ ಸಡನ್ ಆಗಿ ಸೀಟ್ ಇಲ್ಲ ಅಂದ್ರೆ ಎಲ್ಲಿ ಹೋಗೋಣ? 30 ಮೆಂಬರ್ಸ್ ಆಗಿದೆ. ಬೇರೆ ಸ್ಕೂಲ್ ಆದ್ರೆ ಅಡ್ಮಿಷನ್ ನಡೀತಾ ಇಲ್ಲ, ಇವತ್ತಲ್ಲ ಓಪನ್ ಆಗಿದೆ. ದುಡ್ಡು ಬೇರೆ ಕಡೆ ದುಡ್ತಾನೆ, ದುಡ್ಡು ಕಟ್ಟಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ 85,000 ಕಟ್ಟಿದ್ದೀನಿ ಮೇಡಮ್ಸ್ಗೆ, 85,000. ನನಗೊತ್ತು ಕಷ್ಟ, ನಮ್ಗೆ 3 ಜನ ಮಕ್ಕಳಿದ್ದಾರೆ. ಇನ್ನಪ್ಪ ಮಗುನ ಇಲ್ಲೇ ಹಾಕ್ಬೇಕು ಅಂತ ಮಾಡಿದ್ರೆ ನಮ್ಮ ಮನೆಯವರೆಲ್ಲ, ನಾನು ಬೇಡಮ್ಮ ಇಲ್ಲಿ ಫೀಸ್ ಕಟ್ಟಾಕಲ್ಲ, ನೋಡೋಣ ಕಮ್ಮಿ ಇಲ್ಲಿ ಅಂತ ಮಡಗಿರೋದು. ಓಲಿ, ದುಡ್ಡು ಕಟ್ಟರೆ ಕಟ್ಟೋಣ, CBSEಗಾರ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಮೇಡಮ್. ಅದು ಒಂದೇ ಶಾರ್ಟ್ಸಲ್ಲಿ ದುಡ್ಡು ಕಟ್ಟಬೇಕು ಇವ್ರಿಗೆ, ಅವ್ರು ಹೇಳಿದ ಶಿಕ್ಷಣ ಬರಬೇಕು. ಬಹಳ ಸಿಟ್ ಮಾಡ್ತಾರೆ, ಯೂನಿಫಾರ್ಮ್ ತಗೊಂಡಿದ್ದೀವಿ, ಬುಕ್ಸ್ ನೋಡಿದೀವಿ. ಇವತ್ತು ಶಂಕರಾಪುರ ಠಾಣೆ ಬಳಿ ಸಂಧಾನಕ್ಕೆ ಶಾಲಾ ಆಡಳಿತ ಮಂಡಳಿ ಹೋಗಿತ್ತು. ಪೊಲೀಸರು ಬುಲಾವ್ ಹಿನ್ನೆಲೆ ಠಾಣೆಗೆ ಬಂದಿದ್ದ ಶಾಲಾ ಆಡಳಿತ ಮಂಡಳಿ ಚರ್ಚೆ ಬಳಿಕ ಪೋಷಕರನ್ನ ಮೀಟ್ ಮಾಡಿದೆ. News 18 ಕ್ಯಾಮೆರಾ ಕಾಣ್ತಾ ಇದ್ದ ಹಾಗೆ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ರು. ಶಾಲೆ ಗೇಟ್ ಲಾಕ್ ಮಾಡಿಕೊಂಡು ಪ್ರತಿಕ್ರಿಯೆ ನೀಡದೆ ಶಾಲೆ ಕಳ್ಳಾಟವಾಡಿದೆ. News 18 ಮಾಹಿತಿ ಬಳಿಕ ಮಕ್ಕಳ ಹಕ್ಕುಗಳ ಆಯೋಗ ಈ ಬಗ್ಗೆ ಗಮನಹರಿಸುವ ಕೆಲಸ ಮಾಡಿದೆ. ಆಕ್ಚುಲಿ ರೂಲ್ಸ್ ಏನಿರುತ್ತೆ, ಆರ್ಟಿ ಏನಿರುತ್ತೆ, ಅದಕ್ಕೆ ಅನುಗುಣವಾಗಿ ಶಾಲೆ ನಡೆಸಬೇಕೇ ಹೊರತು ಇವ್ರ ಮನಸ್ಸಿಗೆ ಬಂದಾಗೆ 1 ವರ್ಷ ಮಾಡೋದು, 2ನೇ ವರ್ಷಕ್ಕೆ ಬಿಡೋದು ಇದೆಲ್ಲ ಅವರು ಇಚ್ಛಾಶಕ್ತಿಗೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನಿಯಮ ಏನಿರ್ತದೆ ಅದನ್ನು ಪಾಲಿಸಬೇಕು. 1 ವರ್ಷ ಮಾಡಿ 2ನೇ ವರ್ಷಕ್ಕೆ ಆಚೀಚೆ ಹೋಗಿ ಅಂದರೆ ಸ್ಕೂಲಲ್ಲಿ ಏನೋ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ, ಅದನ್ನು ನಾವು ಪರಿಶೀಲನೆ ಮಾಡಿಸ್ತೇನೆ. ಪ್ರತಿ ವರ್ಷವೂ ದಾಖಲಾತಿ ವೇಳೆ ಖಾಸಗಿ ಶಾಲೆಗಳು ಇಂತಹ ಹಲವು ಎಡವಟ್ಟು ಮಾಡ್ತಿವೆ. ಜೊತೆಗೆ ಈ ವರ್ಷ ಏಕಾಏಕಿಯಾಗಿ ಶುಲ್ಕ ಏರಿಸಿ ಪೋಷಕರ ಬಳಿ ಸುಲಿಗೆಗೆ ಇಳಿದಿವೆ. ಖಾಸಗಿ ಶಾಲೆಗಳ ವಿರುದ್ಧ ಶಿಕ್ಷಣ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ಮೌನಕ್ಕೆ ಜಾರಿಯಾಗಿರೋದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಂಜನ್ ಶಿರ್ಲಾಲ್, News 18.